हाय फ्रेंड्स, वेलकम वेलकम बैक टू माय चैनल। ई वीडियो दली निम्गे जूनियर असिस्टेंट सिलेबस बगे माहिती कोड़ता इदीनि। इदरल्लि टोटल 5 सेक्शन्स बरुत्ते। ओंदु कंप्यूटर लिटरेसी, आमेल क्वांटिटेटिव एप्टिट्यूड सेकंड सेक्शन, थर्ड सेक्शन जनरल इंग्लिश, फोर्थ सेक्शन जनरल नॉलेज एंड करंट अफेयर्स, फिफ्थ जनरल कन्नड। सो सेक्शन वैज होगोण बनि। कंप्यूटर लिटरेसी ई सेक्षनल्लि इष्टु टापिक्स ना नीवु कवर माडबेकु। बेसिक कंप्यूटर स्किल्स, एमएस ऑफिस वर्ड। सो एमएस ऑफिस अल्ली वर्ड इदे, एक्सेल इदे, पावर पॉइंट इदे, एमएस एक्सेस इदे। सो इदर बग्गे रिलेटेड क्वेश्चंस केळ्तारे। लाइक बेसिक ऑपरेशंस इन लेटर टाइपिंग, ओन लेटर टाइप माड्ता इद्दारे नीवु एमएस वर्ड अल्ली, एनेन ऑपरेशंस यूज माड्तीरा, लाइक सेविंग कंट्रोल एस, कॉपी कंट्रोल सी, कट कंट्रोल एक्स, सो ई तरह अंडू कंट्रोल वाई। सो ई थर शार्टकट कीस बग्गे निमगे केळ्तारे केलवु टाइम। मत्ते एक्सेल अल्ली हौ टू क्रियेट ए फार्मुला, फार्मुला याव रीति यूस माड्तीरा, टेबल्स ना याव रीति यूस माड्तीरा, अदर बग्गे रिलेटेड क्वेश्चन्स इरुत्ते। मत्ते पवर् पॉइंट अल्ली हौ टू क्रियेट ए स्लाइड्स, स्लाइड्स याव रीति नीवु क्रियेट माड्बेकु अदेल्ल निमगे ऐडिया इरबेकु। सो शार्टकट कीस बग्गेनू केळ्तारे, निमगे गोत्तिरबेकु। निमगे शार्टकट कीस ओंदु वीडियो बेकार माडि निमगे तिळिसिकोड्तीनि। ನೆಕ್ಸ್ಟು ಔಟ್ಲುಕ್ಕು, ಮತ್ತು ಇಮೇಲ್ ಹ್ಯಾಂಡ್ಲಿಂಗ್ಸು, ಡೇಟಾಬೇಸ್ ಬಗ್ಗೆ ಗೊತ್ತಿರಬೇಕು, ಮತ್ತು ಆಪರೇಟಿಂಗ್ ಸಿಸ್ಟಮ್ಸು, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅದು ಇದು ಕೇಳ್ತಾರೆ, ಮತ್ತು ರಿಲೇಟೆಡ್ ಅಪ್ಲಿಕೇಶನ್ಸ್ನ ಕೇಳ್ತಾರೆ, ಮತ್ತು ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಇದು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್। ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಬೇಕು। ಇದು 20 ಮಾರ್ಕ್ಸ್ಗಿರುತ್ತೆ, ಅದು ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಓನ್ಲಿ ಇನ್ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಕೊಡೋಲ್ಲ। 20 ಕ್ವೆಶನ್ಸ್ ಕೊಡ್ತಾರೆ, ಅದು ಇಂಗ್ಲೀಷಲ್ಲಿರುತ್ತೆ, ಕ್ಲಿಯರ್ ಅಲ್ವಾ? ನೆಕ್ಸ್ಟು ಬೇಸಿಕ್ ಮ್ಯಾಥ್ಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್। ಸೊ ಇದರಲ್ಲಿ ಇಷ್ಟು ಟಾಪಿಕ್ಸ್ ಇರುತ್ತೆ ನೋಡಿ, ನಂಬರ್ ಸಿಸ್ಟಮ್ಸು, ಡೆಸಿಮಲ್ಸು, ಫ್ರ್ಯಾಕ್ಷನ್ಸ್, ಸಿಂಪ್ಲಿಫಿಕೇಷನ್ಸು, ಎಚ್ ಸಿ ಎಫ್, ಎಲ್ ಸಿ ಎಮ್, ರೇಷಿಯೋ, ಪ್ರಪೋರ್ಷನ್, ಪರ್ಸೆಂಟೇಜ್, ಪಾರ್ಟ್ನರ್ಶಿಪ್, ಅವರೇಜಸ್, ಪ್ರಾಫಿಟ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಡೇಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ಥಿಂಕಿಂಗ್, ಬೇಸಿಕ್ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್, ಇಷ್ಟೊಂದು ಟಾಪಿಕ್ಸ್ ಇದೆ। ಫಸ್ಟ್ ನೀವು ಈ ಸೆಕ್ಷನ್ಗೆ ಒಂದು ಬುಕ್ ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ ಆರ್ ಎಸ್ ಅಗರ್ವಾಲ್ ಅಂತ, ಆ ಬುಕ್ನ ತಗೊಳ್ಳಿ। ಬುಕ್ ತಗೊಂಡು ಸೊ ಚಾಪ್ಟರ್ ವೈಸು ಬೇಸಿಕ್ಸ್ನ ಕ್ಲಿಯರ್ ಮಾಡಿಕೊಂಡು ಅದನ್ನು ನೀವು ಒಂದು ನೋಟ್ಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಬೇಕು। ಫಸ್ಟು ಬೇಸಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು। ಇದ್ರ ರಿಲೇಟೆಡ್ ವೀಡಿಯೋಸ್ನ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ, ಲೈಕ್ ನಂಬರ್ ಸಿಸ್ಟಮ್ಸ್, ಅದರ ಬೇಸಿಕ್ಸ್, ಅದರ ರಿಲೇಟೆಡ್ ಪ್ರಾಬ್ಲಮ್ಸ್। ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕಾದ್ರೆ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಓದ್ಕೋಬೋದು ಆ ವೀಡಿಯೋಸ್ ನೋಡಿಕೊಂಡು। ಇದರಲ್ಲಿ ಟೋಟಲ್ 20 ಕ್ವೆಶನ್ಸ್ ಇರುತ್ತೆ, ಇದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಕೆಲವರು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ, ಸೊ ಅವ್ರಿಗೆ ಇಂಗ್ಲೀಷಲ್ಲಿ ಕೊಟ್ಟರೆ ಅರ್ಥ ಆಗಲ್ಲ। ಸೊ ಅದೇ ಥರ ಕೆಲವರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ, ಕನ್ನಡ ಕೊಟ್ಟರೆ ಅರ್ಥ ಆಗಲ್ಲ, ಸೊ ಅವ್ರಿಗೆ ಅರ್ಥ ಆಗಲಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿರ್ತಾರೆ ಇದು। ಬಟ್ ಕಂಪ್ಯೂಟರ್ ಲಿಟ್ರೆಸಿ ಓನ್ಲಿ ಇನ್ ಇಂಗ್ಲೀಷಲ್ಲಿ ಕೊಡ್ತಾರೆ, ಸೊ ಕನ್ನಡ ಮೀಡಿಯಂ ಓದಿರೋರು ಕೂಡ ಇಂಗ್ಲೀಷಲ್ಲೇ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು, ಈ ಪರ್ಟಿಕ್ಯುಲರ್ ಸೆಕ್ಷನ್ನ ಇಂಗ್ಲೀಷಲ್ಲೇ ಓದ್ಕೊಳ್ಳಿ ನೀವು ಕೂಡ। ನೆಕ್ಸ್ಟು ಜನರಲ್ ಇಂಗ್ಲೀಷ್, ಇದು ಪಿ ಯು ಸಿ ಲೆವೆಲ್ಲು, ಸೊ ಇಂಗ್ಲೀಷ್ ಗ್ರಾಮರ್ ಕೇಳ್ತಾರೆ, ವೆಕ್ಯಾಬ್ಯುಲರಿ, ವೆಕ್ಯಾಬ್ಯುಲರಿ ಅಂದರೆ ಒಂದು ವರ್ಡ್ ಇರುತ್ತೆ, ಆ ವರ್ಡ್ನ ನೀವು ಅರ್ಥ ಮಾಡ್ಕೋಬೇಕು, ಮೀನಿಂಗ್ಸ್, ಡಿಫ್ರೆಂಟ್ ಮೀನಿಂಗ್ಸ್ ಕೊಡ್ತಾರೆ, ಸೊ ಒಂದು ವರ್ಡ್ ಕೊಟ್ಟರೆ ಅದ್ರ ನಿಯರೆಸ್ಟ್ ಮೀನಿಂಗ್ನ ಚೂಸ್ ಮಾಡ್ತಾ ಹೋಗಬೇಕು। ಸೊ ಸ್ಪೆಲ್ಲಿಂಗ್ಸ್, ಸ್ಪೆಲ್ಲಿಂಗ್ ಎರರ್ಸು, ಗ್ರಾಮರ್ ಎರರ್ಸು, ಒಂದು ಸೆಂಟೆನ್ಸ್ ಕೊಡ್ತಾನೆ ಎಲ್ಲಿ ಎರರ್ ಇದೆ ಅದು ಕಂಡುಹಿಡಿಬೇಕು, ಸೊ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ, ಕರೆಕ್ಟ್ ಆಗಿರೋ ಆಪ್ಷನ್ನ ಚೂಸ್ ಮಾಡಬೇಕು। ಸೈನೋನೈಮ್ಸು ಅಂದರೆ ಸಮಾನಾರ್ಥಕ ಪದ, ಆಂಟೋನೇಮ್ಸ್ ಅಂದರೆ ವಿರುದ್ಧಾರ್ಥಕ ಪದ, ಇದು ಕೇಳ್ತಾನೆ। ಸೊ ವೆಕ್ಯಾಬ್ಯುಲರಿ ಗೊತ್ತಿದ್ದರೆ ಇವೆರಡು ಈಸಿ ಆಗುತ್ತೆ ನಿಮಗೆ। ನೆಕ್ಸ್ಟು ಅದೇ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಎನಿ ಮಿಸ್ಟೇಕ್ಸ್ ಇನ್ ಗ್ರಾಮರು ಅಥವಾ ಸ್ಪೆಲ್ಲಿಂಗ್ಸು ಅಥವಾ ಅವನೇ ಒಂದು ಅಂಡರ್ಲೈನ್ ಮಾಡಿರ್ತಾನೆ, ಈ ಅಂಡರ್ಲೈನ್ ಮಾಡಿರೋದ್ರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಕೇಳ್ತಾನೆ। ಸೊ ನಾಲ್ಕೈದು ಆಪ್ಷನ್ಸ್ ಕೊಟ್ಟಿರ್ತಾನೆ, ಚೂಸ್ ಮಾಡಬೇಕು ಕರೆಕ್ಟಾಗಿರೋದು। ನೆಕ್ಸ್ಟು ಪ್ಯಾರಾಗ್ರಾಫ್, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಅದನ್ನು ಸ್ಟಡಿ ಮಾಡಿಬಿಟ್ಟು ಕೆಲವು ಕ್ವೆಶನ್ಸ್ ಕೊಟ್ಟಿರ್ತಾನೆ ಕೆಳಗಡೆ, ಅದನ್ನು ಆನ್ಸರ್ ಮಾಡಬೇಕು, ಇದು ಪ್ಯಾರಾಗ್ರಾಫ್ ಕನ್ಸ್ಟ್ರಕ್ಷನ್। ಸೊ ಕ್ಲಿಯರ್ ಅಲ್ವಾ? ಇದು ಟೋಟಲ್ 20 ಕ್ವೆಶನ್ಸ್ ಇರುತ್ತೆ,
ಇದು ಇಂಗ್ಲೀಷಲ್ಲೇ ಇರುತ್ತೆ, ಕ್ಲಿಯರ್ ಅಲ್ವಾ? ಸೊ ಇಂಗ್ಲೀಷ್ನ ಇಂಗ್ಲೀಷಲ್ಲೇ ಕೊಡಬೇಕು. ನೆಕ್ಸ್ಟು ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಇದು ಬಂದುಬಿಟ್ಟು ಪರ್ಟಿಕ್ಯುಲರ್ ಇದ್ರ ಮೇಲೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಜನರಲ್ ಸೈನ್ಸ್ ಬಗ್ಗೆ ಕೇಳ್ಬೋದು, ಹಿಸ್ಟ್ರಿ ಬಗ್ಗೆ ಕೇಳ್ಬೋದು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ಬೋದು, ಕರೆಂಟ್ ಅಫೇರ್ಸ್ ಕೇಳ್ಬೋದು. ಸೊ ಸ್ಪೋರ್ಟ್ಸ್ ಬಗ್ಗೆ ಕೇಳ್ಬೋದು, ಯಾವುದೇ ಸ್ಪೋರ್ಟ್ಸ್ ತಗೊಳ್ಳಿ, ಲೈಕ್ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಹಾಕಿ, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ಸ್. ಸೊ ಹೋದ ವರ್ಷ ಎಲ್ಲಿ ನಡೆದಿತ್ತು, ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ, ನ್ಯಾಷನಲ್ ಪಾರ್ಕ್ಸ್, ಅದು ಇದು. ಸೊ ಇದಕ್ಕೆ ನೀವು ಎಷ್ಟು ಓದಿದ್ರೂ ಕಮ್ಮಿ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ಗೆ. ಸೊ ಪರ್ಟಿಕ್ಯುಲರ್ ಇದೇ ಟಾಪಿಕ್ಸ್ ಓದಬೇಕು ಅಂತೇನಿಲ್ಲ. ಸೊ ಹಿಸ್ಟ್ರಿ ಓದಬೇಕು, ಸೈನ್ಸ್ ಓದಬೇಕು, ಕರೆಂಟ್ ಅಫೇರ್ಸ್ ಓದಬೇಕು, ಸ್ಪೋರ್ಟ್ಸ್ ರಿಲೇಟೆಡ್ ಸ್ಪೋರ್ಟ್ಸ್ ಓದಬೇಕು, ನ್ಯಾಷನಲ್ ಡ್ಯಾನ್ಸ್ ಫಾರ್ಮ್ಸ್ ಓದ್ಕೋಬೇಕು, ನ್ಯಾಷನಲ್ ಪಾರ್ಕ್ಸ್ ಓದ್ಕೋಬೇಕು. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು, ಟಾಪಿಕ್ಸ್ ಇದೇ ಓದಬೇಕು ಅಂತೇನಿರಲ್ಲ. ಸೊ ಯಾವ ಎಷ್ಟು ಬೇಕಾದ್ರೂ ಕೇಳ್ಬೋದು ಇದರಲ್ಲಿ, ಅಷ್ಟು ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ಜನರಲ್ ನಾಲೆಡ್ಜ್ ಅದಕ್ಕೆ. ಸೊ ಟೋಟಲ್ 20 ಕ್ವೆಶನ್ಸ್ ಇರುತ್ತೆ, ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಕೊಡ್ತಾರೆ, ಎರಡರಲ್ಲೂ ಕೊಡಲೇಬೇಕಿದು. ನೆಕ್ಸ್ಟು ಜನರಲ್ ಕನ್ನಡ, ಜನರಲ್ ಕನ್ನಡದಲ್ಲಿ ಏನು ಕೊಡ್ತಾರೆ ಅಂತ. ಇದು ಪಿ ಯು ಸಿ ಲೆವೆಲ್ಲು, ಇದು 20 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ ಜಸ್ಟ್ ಗ್ರಾಮರ್ಸ್ ಕೊಡ್ತಾರೆ. ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ತೋರಿಸ್ತೀನಿ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಓನ್ಲಿ ಗ್ರಾಮರ್ಸ್, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಸಂಧಿಗಳು, ಸಮಾಸಗಳು ಅಷ್ಟೇ ಇರುತ್ತೆ, ಇನ್ನೇನು ಕೊಡಲ್ಲ. ಸೊ ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಸೊ ಅದರಲ್ಲಿ ನೋಡಿದ್ರೆ ನಿಮಗೆ ಈ ಸಿಲೆಬಸ್ ಬಗ್ಗೆ ಫುಲ್ ಕಂಪ್ಲೀಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ 5 ಸೆಕ್ಷನ್ಸು, ಕಂಪ್ಯೂಟರ್ 20 ಮಾರ್ಕ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 20 ಮಾರ್ಕ್ಸ್, ಇಂಗ್ಲೀಷ್ 20 ಮಾರ್ಕ್ಸ್, ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್ 20 ಮಾರ್ಕ್ಸ್, ಜನರಲ್ ಕನ್ನಡ 20 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ, ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು ಒಂದು ಕ್ವೆಶನ್ ರಾಂಗಾಗಿ ಆನ್ಸರ್ ಮಾಡಿದ್ರೆ -0.25 ಹೋಗುತ್ತೆ ಒಂದೊಂದು ಕ್ವೆಶನ್ಗೆ. ಸೊ ಟೋಟಲ್ 100 ಮಾರ್ಕ್ಸ್, ಅದರಲ್ಲಿ ನೆಗೆಟಿವ್ ಬಂದುಬಿಟ್ಟು 0.25. ಕ್ಲಿಯರ್ ಅಲ್ವಾ? ಸಿಲೆಬಸ್ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ ಅಲ್ವಾ? ಓಕೆ. ಸೊ ಈ PDFನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಲಿಂಕ್ ಹಾಕಿರ್ತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಲಿಂಕ್ ಹಾಕ್ತೀನಿ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೆಫರೆನ್ಸ್ಗೆ ಇಟ್ಕೋಬೋದು. ಸೊ ಥ್ಯಾಂಕ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಇವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಕೀಪ್ ವಾಚಿಂಗ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.